ಇಡೀ ಗೇಮಿಂಗ್ ಕಮ್ಯುನಿಟಿನಲ್ಲಿ ಫ್ರೀ ಫೈರ್ ಅನ್ನ ರೋಸ್ಟ್ ಮಾಡೋ ತಾಕತ್ತು ಯಾವನೂ ಇಲ್ಲ. ಅಕಸ್ಮಾತ್ ಅವ್ನು ರೋಸ್ಟ್ ಮಾಡಿ ಕೂಡ ಅವನಿಗೆ ಸಪೋರ್ಟ್ ಸಿಗೋದೇ ಇಲ್ಲ. ಆದ್ರೆ ಗೈಸ್, ನಿನ್ನೆ ಒಬ್ಬ ಯೂಟ್ಯೂಬರು, ಆತನ ಹೆಸರು ಬಂದ್ಬಿಟ್ಟು ಟೆಕ್ನಿಕಲ್ ಸಾಗರ್. ಎಸ್ ಗೈಸ್, ಟೆಕ್ನಿಕಲ್ ಸಾಗರ್ ಅಂತಂದ್ರೆ ಹೆಸರಿನಲ್ಲೇ ಟೆಕ್ ಅಂತ ಇದೆ. ಆ ಟೆಕ್ನಿಕಲ್ ವಿಡಿಯೋಸ್ ಹಾಕೋದ್ಬಿಟ್ಟು ಯಾವ್ದಾದ್ರು ವಿಡಿಯೋಸ್ ಹಾಕ್ತಿದ್ದಾನೆ. ಆದ್ರೂ ಬಿಟ್ಟಾಕಿ ಗೈಸ್, ಈ ಅಪ್ಪ ನಿನ್ನೆ ಒಂದು ವಿಡಿಯೋ ಮಾಡ್ತಾನೆ, ಆ ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಮತ್ತೆ ಗೈಸ್, ಈ ಅಪ್ಪ ಫಾಲೋವರ್ಸ್ ಕೂಡ ಮಿನಿಮಮ್ ಒಂದು 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಂತ ಪರ ದೊಡ್ಡ ಯೂಟ್ಯೂಬರ್ ಆಗಿ ಅಂದ್ರೆ ತುಂಬಾನೇ ಟೆಕ್ನಿಕಲ್ ವಿಡಿಯೋಸ್ ಮಾಡ್ತಿದ್ದಾನೆ. ಈ ಅಪ್ಪ ಬುದ್ಧಿ ಐತಲ್ಲ ಗೊತ್ತಿಲ್ಲ ಗೈಸ್. ಫ್ರೀ ಫೈರ್ ಬೇಕಾರ್ ಗೇಮ್ ಐ ಅಂತ ಅಂದ್ಬಿಟ್ಟ ಗೈಸ್, ಬೇಕಾರ್ ಅಂದ್ರೆ ಖರಾಬು. ನನ್ನ ಗೇಮ್ ನ ಖರಾಬ್ ಅಂತ ಅಂದಿದ್ದ ಗೈಸ್, ಎದಕ್ಕೆ ಅಪ್ಪ ವಿಡಿಯೋ ಮಾಡ್ಯಾನ, ಖುಷಿ ಮಾಡ್ಯಾನ, ಅಟ್ಲೀಸ್ಟ್ ನಮ್ ಗೇಮ್ ನ ಹೇಟ್ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಅಂದ್ರೆ ಅಪ್ಪ ಒಂದೊಂದಿಷ್ಟು ಕೆಲವೊಂದು ಪಾಯಿಂಟ್ಸ್ ಮಾತಾಡಿದಾನೆ, ಅದೊಂದ್ರೆ ಇಷ್ಟನೇ ಆಗಿಲ್ಲ ಗೈಸ್. ಒಂದ್ಸಲ ಆತನ ವಿಡಿಯೋ ನೋಡಂಗಿದ್ರೆ ನೋಡ್ಬೋದು, ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಆತನ ವಿಡಿಯೋ ಲಿಂಕ್ ಇರುತ್ತೆ, ನೋಡಂಗಿದ್ರೆ ನೋಡ್ಬೋದು. ಅಪ್ಪ ಫಸ್ಟ್ ಪಾಯಿಂಟ್ ಏನ್ ಮಾತಾಡ್ತಾನೆ ಅಂದ್ರೆ, ನಮ್ಮ ಗೇಮಿಂಗ್ ಗ್ರಾಫಿಕ್ಸ್ ತಟ್ಟಗಾನ ಬೇಸಿಲ್ಲ, ಮತ್ತೆ ಕ್ಯಾರೆಕ್ಟರ್ ಮೂವ್ಮೆಂಟ್ ಸರಿ ಇಲ್ಲ, ಹಂಗ ಹಿಂಗ ಏನೋ ಅಂದ ಗೈಸ್. ಅಂತಂದ್ರೆ ನಮ್ ಗೇಮ್ ರಿಯಲಿಸ್ಟಿಕ್ ಇಲ್ಲ, ಅಂದ್ರೆ ನೋಡಕಂದ್ರೆ ಚೆನ್ನಾಗಿಲ್ಲ, ತುಂಬಾನೇ ಫ್ಯೂಚರಿಸ್ಟಿಕ್ ಇದೆ ಅಂತಾನೆ. ಸಾಕಷ್ಟು ಪಾಯಿಂಟ್ಸ್ ಹೇಳಿದಾನೆ ಗೈಸ್, ನಮ್ ಗೇಮ್ ಅಂದ್ರೆ ತುಂಬಾನೇ ಡೈರೆಕ್ಟ್ ಆಗಿ ಹೇಟ್ ಮಾಡ್ತಿದ ಅಂತ ಗೊತ್ತಾಗುತ್ತೆ. ಗೈಸ್, 600 MB ಗೇಮ್ ನಲ್ಲಂತೂ ನಾವು GTA 5 ಲೆವೆಲ್ ಗ್ರಾಫಿಕ್ಸ್ ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಹೋಗಬಾರ್ದು. ಗೈಸ್, ಈ ಅಪ್ಪ ಗೊತ್ತಿದ್ರೆ ಕೂಡ ನಮ್ಮ ಗೇಮ್ ಸಣ್ಣದಿದೆ ಅಂತ, ಮತ್ತೆ ಅಲ್ಲಿ ಬಂದು ಈ ಅಪ್ಪ GTA 5 ಲೆವೆಲ್ ಗ್ರಾಫಿಕ್ಸ್ ಕೇಳ್ತಾನೆ. ಮತ್ತೆ ಇನ್ನೊಂದು ಏನು ಹೇಳ್ತಾನಂದ್ರೆ, ನಮ್ಮ ಗೇಮ್ ರಿಯಲಿಸ್ಟಿಕ್ ಇಲ್ವೇ ಅಲ್ಲ, ರಿಯಲಿಸ್ಟಿಕ್ ಇಲ್ಲ ಅಂದ್ರೆ ಒಂದು ಟೈಪ್ ವಿಚಿತ್ರ ಇದೆ ಅಂತ ಹೇಳ್ತಿದ್ದಾನೆ. ಗೈಸ್, ಇನ್ನೊಂದು ಏನು ಹೇಳಪ್ಪ ಅಂದ್ರೆ, ನಮ್ಮ ಗೇಮ್ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಕೇಳ್ಬೋದು. ಅಂದ್ರೆ ಕಂಪ್ಲೀಟ್ಲಿ ಕ್ರಿಯೇಟಿವ್ ಮತ್ತೆ ಫ್ಯೂಚರಿಸ್ಟಿಕ್ ಬೇಸ್ಡ್ ಕಾನ್ಸೆಪ್ಟ್ ಗೈಸ್ ನಮ್ಮ ಗೇಮ್. ಅಂದ್ರೆ ಕ್ರಿಯೇಟಿವ್ ಅಂದ್ರೆ ಗೈಸ್, ಅಲ್ಲಿ ರಿಯಲಿಸ್ಟಿಕ್ ಎಲ್ಲಿ ಬರುತ್ತೆ ಅಪ್ಪ ವರ್ಲ್ಡು, ಅದಕ್ಕೆ ಗೈಸ್ ನಮ್ಮ ಗೇಮ್ ತುಂಬಾನೇ ಕ್ರಿಯೇಟಿವ್ ಇದೆ. ಅದಂತ ನನಗೆ ತುಂಬಾನೇ ಇಷ್ಟ ಇದೆ ಗೇಮ್. ಮತ್ತೆ ನಮ್ಮ ಆಡಿಯನ್ಸ್ ಕೂಡ ಕ್ರಿಯೇಟಿವ್ ಅಂದ್ರೆ ಕ್ರಿಯೇಟಿವ್ ಲವರ್ಸ್, ಇದರಿಂದ ಫ್ರೀ ಫೈರ್ ಆಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ ಗೈಸ್, ಸಾಕಷ್ಟು ಜನ ಅಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಪಾಪ್ಯುಲಾರಿಟಿ ಗೇನ್ ಯಾವಾಗ ಮಾಡಿದಾರೆ ಅಂದ್ರೆ ಪಬ್ಜಿ ಗೇಮ್ ಬ್ಯಾನ್ ಆದಾಗ. ಅಂದ್ರೆ ಗೈಸ್, ಅರ್ಥ ಆಗುತ್ತಲ್ಲ ಹೇಳೋದು, ಪಬ್ಜಿ ಗೇಮ್ ಬ್ಯಾನ್ ಆದಾಗ ಸಾಕಷ್ಟು ಪಬ್ಜಿ ಗೇಮರ್ಸ್ ಎಲ್ಲ ಫ್ರೀ ಫೈರ್ ಶಿಫ್ಟ್ ಆದ್ರು. ಅಂದ್ರೆ ಅವ್ರು ಶಿಫ್ಟ್ ಆದಾಗೇ ನಮ್ಮ ಯೂಟ್ಯೂಬರ್ಸ್ ಬೆಳೆದಿದ್ದಾರೆ ಅಂತ ಈ ಅಪ್ಪಂದು ಹೇಳೋದು ಲಾಜಿಕ್ ಗೈಸ್. ಆ ರೀತಿ ಲಾಜಿಕ್ ಇಲ್ವೇ ಇಲ್ಲ ಗೈಸ್, ಎದಕ್ಕಂತ ಕೇಳ್ಬೋದು. ಪಬ್ಜಿ ಆಡಿಯನ್ಸ್ ಫ್ರೀ ಫೈರ್ ಶಿಫ್ಟ್ ಆದ ಹತ್ರನೇ ಫ್ರೀ ಫೈರ್ ಗೇಮ್ ಪಾಪ್ಯುಲರ್ ಆಯ್ತಂತ ಈ ಅಪ್ಪಂದು ಅನಿಸಿಕೆ ಗೈಸ್. ಬೇರೆ ದೇಶದಲ್ಲಿ ಏನೋ ಪಬ್ಜಿ ಇದೆ ಅಲ್ಲ ಗುರು, ಅಲ್ಲಿ ಅದಕ್ಕಿಂತ ಫ್ರೀ ಫೈರ್ ಪಾಪ್ಯುಲರ್ ಇದೆ ಅಂತ ಕೇಳಿ ಅಪ್ಪ ನೋಡೋಣ ಗೈಸ್. ಮತ್ತೆ ಸಾಕಷ್ಟು ಅಂದ್ರೆ ಪಬ್ಜಿ ಯೂಟ್ಯೂಬರ್ಸು ಫ್ರೀ ಫೈರ್ ಕೂಡ ಅಂದ್ರೆ ಫ್ರೀ ಫೈರ್ ಯೂಟ್ಯೂಬರ್ಸ್ ಕೂಡ ಕೊಲಾಬರೇಷನ್ ಮಾಡಿದಾಗ ತುಂಬಾನೇ ಸಪೋರ್ಟ್ ಸಿಕ್ಕಿತ್ತು ಗೈಸ್. ಒನ್ ರೇಂಜಿಗೆ ಗಾಡ್ ಲೆವೆಲ್ ಸಪೋರ್ಟೇ ಸಿಕ್ಕಿತ್ತು, ಮೋರ್ಟಲ್ ಅನ್ನಾಗ್ಲಿ ಸ್ಕೌಟ್ ಅನ್ನಾಗ್ಲಿ. ಆದ್ರೆ ಗೈಸ್, ಏನ್ ಹೇಳಪ್ಪ, ಇಂಥ ಯೂಟ್ಯೂಬರ್ಸ್ ನಾನು ಏನ್ ಮಾತಾಡ್ಲಿ. ಟೆಕ್ನಿಕಲ್ ಸಾಗರ್ ಏಜ್ ನಲ್ಲಿ ನನಗಿಂತ ದೊಡ್ಡತಿರ್ಬೋದ್ರೆ, ಆದ್ರೆ ಬುದ್ಧಿಯಲ್ಲಿ ನನಗಿಂತ ಜಾಸ್ತಿ ಇಲ್ಲ ಗೈಸ್. ಗೈಸ್, ಇನ್ನೊಂದೇನಪ್ಪ ಅಂದ್ರೆ, ನಿಮ್ಗೆ ಗೊತ್ತಿರುತ್ತೆ ಕೊಲಾಬರೇಷನ್ ಮಾಡಿದಾಗಂತೂ ಸಾಕಷ್ಟು ಯೂಟ್ಯೂಬರ್ಸ್ ಪಾಪ್ಯುಲಾರಿಟಿ ಗೇನ್ ಆಯ್ತಂತ. ಇನ್ನೊಂದು ಬೆಸ್ಟ್ ಗೇಮ್ ಅಂದ್ರೆ ಇ ಸ್ಪೋರ್ಟ್ಸ್ ಬೆಸ್ಟ್ ಗೇಮ್ ಆಫ್ ದಿ 2020 ಯಾವ ಗೇಮ್ ಅವಾರ್ಡ್ ಬಂದಿದೆ, ಅದುವೇ ಫ್ರೀ ಫೈರ್ ಗೈಸ್. ಎಸ್ ಗೈಸ್, ಫ್ರೀ ಫೈರು ಬೆಸ್ಟ್ ಇ ಸ್ಪೋರ್ಟ್ಸ್ ಗೇಮಿಂಗ್ ಅವಾರ್ಡ್ ಗೆದ್ದಿದೆ ಗೈಸ್. ಪಬ್ಜಿ ಎದಕ್ಕೆ ಗೆದ್ದಿಲ್ಲ ಅಂದ್ರೆ ಆ ಗೇಮ್ ಬ್ಯಾನ್ ಆಯ್ತು. ಬ್ಯಾನ್ ಆದ ಕಾರಣದಿಂದ ಅವ್ರು ಇ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ ಗೈಸ್. ಇ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇನ್ನಂಗೆ ಗೆಲ್ತಾರೆ ಗೈಸ್ ಅವಾರ್ಡ್. ಆದ್ರೂ ನಮ್ಮ ತಿಕ್ಲ ಟೆಕ್ನಿಕಲ್ ಸಾಗರ್ ಗೈಸ್ ಏನ್ ಹೇಳ್ತಾನಂದ್ರೆ, ಅವ್ರ ಗೇಮ್ ಬ್ಯಾನ್ ಆಯ್ತಪ್ಪ, ಅವ್ರ ಗೇಮ್ ಏನೇನು ಇದ್ದಿದ್ರೆ ಪಬ್ಜಿ ಗೇಮೇ ಗೆದ್ಬಿಡ್ತಿತ್ತಂತೆ ಬೆಸ್ಟ್ ಇ ಸ್ಪೋರ್ಟ್ಸ್ 2020 ಅಂತ ಆತ ಹೇಳ್ತಾನೆ ಗೈಸ್. ಆದ್ರೆ ಗೈಸ್, ಅದು ಬುಟ್ಟಾಕಿ ನೋಡ್ಬೋದು, ಈ ಸ್ಟ್ರೀಮಿಗೆ 47 ಮಿಲಿಯನ್ ವ್ಯೂಸ್ ಬಂದಿದೆ. ಇಲ್ಲೇ ಗೊತ್ತಾಗಿರುತ್ತೆ ನಮ್ಮ ಆಡಿಯನ್ಸ್ ಇಂದು ಯಾವ ರೇಂಜಿಗೆ ಪವರ್ ಇದೆ ಮತ್ತೆ ಸಪೋರ್ಟ್ ಇದೆ ಅಂತ ಗೈಸ್. ಯಾವುದೇ ಲೈವ್ ಸ್ಟ್ರೀಮಿಗೆ ಮಿನಿಮಮ್ 6 ಮಿಲಿಯನ್ ವ್ಯೂಸ್ ಬಂದ್ರೆ ಕೂಡ ಅದೇ ಲೈವ್ ಸ್ಟ್ರೀಮ್ ವಿಡಿಯೋ ಟ್ರೆಂಡಿಂಗ್ ಪೇಜ್ ನಲ್ಲಿ ಒಂದೆಲ್ದಿನ ಅಂತ ಕೊಂದಾಡ್ಬಿಡುತ್ತೆ ಗೈಸ್. ಇಲ್ಲೇ ಗೊತ್ತಾಗಿರುತ್ತೆ ನಮ್ಮ ಆಡಿಯನ್ಸ್ ಯಾರ ಏನ್ ಸಪೋರ್ಟ್ ಮಾಡ್ತಾರೆ ಅಂತ ಗೈಸ್. ಗೈಸ್, ಈಗ ಬಿಟ್ಟು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಗೈಸ್, ನೀವೇನ ಟೆಕ್ನಿಕಲ್ ಸಾಗರಿಂದ ವಿಡಿಯೋ ಡೀಟೇಲ್ ಆಗಿ ನೋಡಿದ್ರೆ ಆತ ಒಂದು ಪಾಯಿಂಟ್ನಲ್ಲಿ ಫ್ರೀ ಫೈರ್ ಗ್ರಾಫಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ, ಅಂದರೆ ಖರಾಬ್ ಹಂಗ ಹಿಂಗೆ ಅಂತಿರ್ತಾನೆ. ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕಾರ ಗೈಸ್, ನಮ್ಮ ಫ್ರೀ ಫೈರಿಂದ ಇದು ಪ್ರೆಸೆಂಟ್ ಗ್ರಾಫಿಕ್ಸ್ ತೋರಿಸಿ ಆತ ಹೇಳೋಕ್ಕಲ್ಲ, ಯಾವುದೋ ಓಲ್ಡ್ ವಿಡಿಯೋದು ಗ್ರಾಫಿಕ್ಸ್ ತೋರಿಸಿ ಹೇಳ್ತಾನೆ. ನೋ ಗೈಸ್, ನೀವು ನೋಡ್ಬೋದು ಯಾಪೆ ಫ್ರೀ ಫೈರ್ ಗ್ರಾಫಿಕ್ಸ್ ಕಿತ್ತನಾ ಖರಾಬ್ ಆಯ್ತು, ಕೇಳಿ ಮೇಲೆ ಬಿಲ್ಕೋಬಿ ಮಜಾ ನೈ ಆತ ಏನೋ ಹಿಂದೆ ಅಂತ ಗೈಸ್. ಆದರೆ ಗೈಸ್, ಮೋಸ್ಟ್ಲಿ ಆತ ಬರ್ಮೋಡ ರಿಮಾಸ್ಟರ್ ಗ್ರಾಫಿಕ್ಸ್ ನೋಡಿದ್ದಂಗೆ ಇಲ್ಲೇನೋ ನೋಡ್ರಿ, ಆತರ ಅಂತ ಗಾಬರಾಗಿ ಆತ ವಿಡಿಯೋ ಡಿಲೀಟ್ ಮಾಡ್ರೆ ಮಾಡ್ಬೋದು. ಸೊ ಗೈಸ್, ಈ ವಿಡಿಯೋದಲ್ಲಿ ಅಂತ ಇಷ್ಟ ಗೈಸ್. ಸೊ ಗೈಸ್, ಈ ವಿಡಿಯೋ ನೋಡಿ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ರೈಟ್ ನಾಲೆಜ್ ಸಿಕ್ಕಿರುತ್ತೆ ಗೈಸ್. ಮತ್ತೆ ಗೈಸ್, ವಿತಿನ್ 5 ಮಿನಿಟ್ಸ್ ನಲ್ಲಿ ಈ ರೇಂಜ್ ನಾಲೆಜ್ ಕೊಟ್ಟಿದ್ದೀನಿ ಗೈಸ್. ನಿಮ್ಗೆ ಆಗ ಗೊತ್ತಾಗಿರುತ್ತೆ ಯಾರ ರೇಂಜ್ ಸ್ಪೀಡ್ ಆಗಿ ಮಾತಾಡಿದ್ ಅಂತ. ಗೈಸ್, ತುಂಬಾನೇ ಶೇರ್ ಮಾಡಿ, ಯಾರ ರೇಂಜ್ ಶೇರ್ ಮಾಡೋಕ್ಕಾಗ ಟೆಕ್ನಿಕಲ್ ಸಾಗರ ವಿಡಿಯೋ ನೋಡಿರ್ಬೇಕು ಗೈಸ್. ಮತ್ತೆ ನಾನು ಫ್ರೀ ಫೈರ್ ಆಡಿಯನ್ಸ್ ತುಂಬಾನೇ ನಂಬ್ತೇನೆ ಗೈಸ್. ಇದರಿಂದ ವಿಡಿಯೋ ಶೇರ್ ಮಾಡಿ ಒಂದ್ಸಲ ಗೊತ್ತಾಗ್ಲಿ ಕನ್ನಡದಲ್ಲಿ ಕೂಡ ಈ ರೀತಿ ಯೂಟ್ಯೂಬರ್ಸ್ ಇದಾರೆ ಅಂತ ಗೈಸ್. ಸೊ ಗೈಸ್, ಇಷ್ಟೇ ವಿಡಿಯೋದಲ್ಲಿ ಗೈಸ್, ಅವೆಲ್ಲ ಮಾಡಿ ಶೇರ್ ಅಂತ ಮಾಡಿ ಗೈಸ್ ಪ್ಲೀಸ್ ಗೈಸ್. ಮತ್ತೆ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲೆ ಕೈಗಾಗಿ ಸೆಟ್ ಮಾಡಿ ಗೈಸ್. ಸೊ ಗೈಸ್, ಶಿವಲಿ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್. ಮತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಟೆಕ್ನಿಕಲ್ ಸಾಗ್